ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಭಾರತಿ ರೇಡಿಯೋ ಹೌಸ್ ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ ಗಣಪತಿ ಬೀದಿ ಮಡಿಕೇರಿ ಮುಖ್ಯ ರಸ್ತೆ ಗೋಣಿಕೊಪ್ಪಲ್, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಕುವೆಂಪು ನಗರ ಮೈಸೂರು, ವುಡ್ ಲುಕ್ ಫರ್ನಿಚರ್ ಪೀಠೋಪಕರಣಗಳ ಬೃಹತ್ ಮಳಿಗೆ ಆಲ್ವೆಸಲ್ ಟವರ್ ಕೊಯ್ನೂರ್ ರಸ್ತೆ ಮಡಿಕೇರಿ, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ವಿಜಯ್ ಮಂಗಳೂರು, ಝೆಡ್ ಆರ್ ಎನ್ ಕಾವೇರಿ ಸಿಲ್ಕ್ಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಂಪೋರಿಯಂ ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ ಮೈಸೂರು ರಸ್ತೆ ಮಡಿಕೇರಿ. ವಾಲ್ಮೀಕಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಪ್ರಕರಣ, ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಪಿ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಕೊಡಗು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ನೇತೃತ್ವದಲ್ಲಿ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಬಿಜೆಪಿ ಪ್ರಮುಖರು ಹಾಗೂ ಕಾರ್ಯಕರ್ತರು ಸಚಿವರಿಂದ ರಾಜೀನಾಮೆ ಪಡೆಯದಿದ್ದಲ್ಲಿ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಡೆತ್ ನೋಟ್ ಬರೆದಿಟ್ಟು ನಿಗಮದ ಅಧೀಕ್ಷಕ ಪಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು, ಸೂಕ್ತ ತನಿಖೆ ನಡೆಸಬೇಕು ಮತ್ತು ಸಚಿವ ನಾಗೇಂದ್ರ ಅವರನ್ನು ಸಂಪುಟದಿಂದ ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗಾಗಿ ಮೀಸಲಿದ್ದ ಅನುದಾನವನ್ನು ಬೇರೆ ಉದ್ದೇಶಕ್ಕೆ ಬಳಸಿಕೊಳ್ಳಲು ಪ್ರಭಾವಿಗಳು ಒತ್ತಡ ಹೇರಿದ್ದಾರೆ. ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂದು ಪ್ರಮುಖರು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಳಪ, ಪ್ರಧಾನ ಕಾರ್ಯದರ್ಶಿಗಳಾದ ವಿ ಕೆ ಲೋಕೇಶ್, ಮಹೇಶ್ ಸೈನಿ, ಉಪಾಧ್ಯಕ್ಷ ಮನು ಮಂಜುನಾಥ್, ವಕ್ತಾರ ಬಿ ಕೆ ಅರುಣ್ ಕುಮಾರ್, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಮಹೇಶ್ ತಿಮ್ಮಯ್ಯ, ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಅನಿತಾ ಪೂವಯ್ಯ, ನಗರ ಉಪಾಧ್ಯಕ್ಷ ಬಿ ಕೆ ಜಗದೀಶ್, ಬಿಜೆಪಿ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಪಿ ಎಂ ರವಿ, ಮಾಜಿ ಅಧ್ಯಕ್ಷ ರಾಬಿನ್ ದೇವಯ್ಯ, ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ಸಿ ಸತೀಶ್, ಕೆ ಎಸ್ ರಮೇಶ್, ಅರುಣ್ ಶೆಟ್ಟಿ, ಸವಿತಾ ರಾಕೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಯುವ ಮೋರ್ಚಾ ವತಿಯಿಂದ ಇವತ್ತು ರಾಜ್ಯಾದ್ಯಂತ ಏನು ಕಾಂಗ್ರೆಸ್ನ ಸಚಿವರಾದಂಥ ಯುವಜನ ಮತ್ತು ಸೇವಾ ಕ್ರೀಡಾ ಇಲಾಖೆ ಸಚಿವರು ಹಾಗೂ ಪರಿಶಿಷ್ಟ ಪಂಗಡಗಳ ಖಾತೆಯ ಸಚಿವರಾದಂಥ ಪಿ ನಾಗೇಂದ್ರರವರ ವ್ಯಾಪ್ತಿಗೆ ಬರತಕ್ಕಂಥ ವಾಲ್ಮೀಕಿ ಮಹರ್ಷಿ ನಿಗಮ ಮಂಡಳಿಯ ಎಂ ಡಿ ಅವರು ಆತ್ಮಹತ್ಯೆ ಮಾಡಿಕೊಂಡು 4-5 ದಿವಸಗಳು ಕಳೆದಿದೆ. ಅವರ ಮೇಲೆ ಇದುವರೆಗೂ ಯಾವುದೇ ರೀತಿಯಾದ ಒಂದು FIR ಆಗಲಿ ಮತ್ತು ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಒಂದು ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಂಡಿಲ್ಲ. ಅದೇ ರೀತಿಯಲ್ಲಿ 187 ಕೋಟಿ ರೂಪಾಯಿಗಳನ್ನ ಏನು ಸರ್ಕಾರದ ಖಾತೆಯಿಂದ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡಿರ್ತಕ್ಕಂಥ ಒಂದು ಮಹತ್ತರ ಆರೋಪವನ್ನು ಸಾಬೀತಾದರೂ ಸಹ ಯಾವುದೇ ಒಂದು ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವ್ರ ಮೇಲೆ ಯಾವುದೇ ರೀತಿಯಾದ ಒಂದು ಕಾನೂನು ಕ್ರಮ ಮತ್ತು ಅವ್ರನ್ನ ರಾಜೀನಾಮೆಯನ್ನು ಪಡೀಲಿಕ್ಕೆ ಕೇಳಿರ್ತಕ್ಕಂಥದ್ದು ಯಾವುದೇ ಒಂದು ಪ್ರಕ್ರಿಯೆ ನಡೆದಿಲ್ಲ. ಇದನ್ನು ವಿರೋಧಿಸಿ ಇವತ್ತು ರಾಜ್ಯಾದ್ಯಂತ ಯುವ ಮೋರ್ಚದಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ, ರಸ್ತೆ ತಡೆ ಮಾಡಬೇಕು ಅಂತ. ಅದೇ ರೀತಿಯಲ್ಲಿ ಇವತ್ತು ಮಡಿಕೇರಿಯಲ್ಲಿ ಸಹ ಯುವ ಮೋರ್ಚ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅವ್ರ ರಾಜೀನಾಮೆಯನ್ನು ಒತ್ತಾಯಿಸಿ ಯುವ ಮೋರ್ಚಾ ಪ್ರತಿಭಟನೆ ನಡೆಸ್ತದೆ. ವೀಣಾ ಅಚ್ಚಯ್ಯ ಅವರಿಂದ ಪರಿಷತ್ ಅಭ್ಯರ್ಥಿಗಳ ಪರ ಮತಯಾಚನೆ. ವಿಧಾನ ಪರಿಷತ್ ಮಾಜಿ ಸದಸ್ಯೆ ವೀಣಾ ಅಚ್ಚಯ್ಯ ಅವರು ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಆಯನೂರು ಮಂಜುನಾಥ್ ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆಕೆ ಮಂಜುನಾಥ್ ಕುಮಾರ್ ಪರ ಮಡಿಕೇರಿ ನಗರದಲ್ಲಿ ಮತಯಾಚನೆ ಮಾಡಿದರು. ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ತೆನ್ನೀರ ಮೈನಾ ಅವರ ಜೊತೆ ಮತದಾರರು ಕರ್ತವ್ಯ ನಿರ್ವಹಿಸಿರುವ ಕಚೇರಿ ಮನೆಗಳಿಗೆ ತೆರಳಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಪ್ರಥಮ ಪ್ರಾಶಸ್ತ್ಯದ ಮತ ನೀಡುವಂತೆ ವೀಣಾ ಅಚ್ಚಯ್ಯ ಮತದಾರರಲ್ಲಿ ಮನವಿ ಮಾಡಿದರು. ಸ
ಕೇಸರಿ ಇರುತ್ತೆ, ಕೇಸರಿ ಎಲ್ಲ ಮುಂದೆ ಒಂದೊಂದು ಬರ್ತಾರೆ ಅಷ್ಟೇ, ಗೊತ್ತಲ್ಲ. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ, ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Learning to be effectual, it needs to be delivered in a convivial environment. Nalanda's majestic and splendid landscape, bordered by evergreen trees and plants, spacious digital classrooms, playfields, hostel facility, tennis and table tennis court, laboratories, mess, confectionery, add testimony for a serene abode of learning. The Nalanda philosophy of holistic education firmly believes that the child is the center of learning. Experience the uniqueness of world-class education at Nalanda. Now, admissions are open. ನಮಾಜ್ ಪ್ರಕರಣ ಬಿ ರಿಪೋರ್ಟ್ ರದ್ದುಗೊಳಿಸಲು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಆಗ್ರಹ. ಮಂಗಳೂರಿನ ಕಂಕನಾಡಿ ಬಳಿ ಅನುಮತಿ ಇಲ್ಲದೆ ರಸ್ತೆಯಲ್ಲಿ ನಮಾಜ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಕಲಾಗಿರುವ ಬಿ ರಿಪೋರ್ಟ್ ಅನ್ನು ರದ್ದುಗೊಳಿಸಬೇಕು. ಈ ಪ್ರಕರಣದಲ್ಲಿ ಅಮಾನತುಗೊಂಡಿರುವ ಪೊಲೀಸ್ ಅಧಿಕಾರಿಯ ಮೇಲಿನ ಅಮಾನತು ಆದೇಶವನ್ನು ಕೈಬಿಡಬೇಕು ಮತ್ತು ಹಿಂದೂ ಮುಖಂಡ ಶರಣ್ ಪಂಪ್ವೆಲ್ ಅವರನ್ನು ಗುರಿಯಾಗಿಸಿಕೊಂಡು ದಾಖಲಿಸಿರುವ ಪ್ರಕರಣವನ್ನು ವಾಪಸ್ಸು ಪಡೆಯಬೇಕೆಂದು ಆಗ್ರಹಿಸಿ ಕೊಡಗು ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳದ ಪ್ರಮುಖರು ಜಿಲ್ಲಾಧಿಕಾರಿಗಳ ಮೂಲಕ ಇಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಹೆಚ್ಚುವರಿ ಜಿಲ್ಲಾಧಿಕಾರಿ ಬಿಎನ್ ವೀಣಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದ ಸಂಘಟನೆಗಳ ಪ್ರಮುಖರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಬೆಳ್ಳಿ ಮಹೋತ್ಸವದ ಸಂಭ್ರಮದಲ್ಲಿರುವ ಹಳ್ಳಿಗಟ್ಟು ಕೂರ್ಕ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜು ಜೂನ್ ತಿಂಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ಕೊಡವ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ ಎಂಸಿ ಕಾರ್ಯಪ್ಪ ತಿಳಿಸಿದ್ದಾರೆ. ಸ್ಥಳೀಯರಿಗೆ ಕಡಿಮೆ ಖರ್ಚಿನಲ್ಲಿ ಇಂಜಿನಿಯರಿಂಗ್ ಶಿಕ್ಷಣ ನೀಡುವ ಉದ್ದೇಶದಿಂದ 1999 ಸ್ಥಾಪನೆಗೊಂಡ ಸಂಸ್ಥೆ 25 ವರ್ಷಗಳ ಸೇವೆ ಪೂರೈಸಿರುವ ಹೆಮ್ಮೆ ನಮಗಿದೆ. ಇದರಂತೆ ಜೂನ್ ತಿಂಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳ ಮೂಲಕ ಸಂಭ್ರಮಕ್ಕೆ ಮೆರುಗು ನೀಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಂಸ್ಥೆಯ ಸಂಸ್ಥಾಪನಾಧ್ಯಕ್ಷರಾದ ಮುಕ್ಕಾಟಿರ ಎಂ ಚಂಗಪ್ಪ,
ಕಾರ್ಯದರ್ಶಿ ಚೆರಿಯಪ್ಪಂಡ ಕೆ ಪೂವಪ್ಪ ಸೇರಿದಂತೆ ಹಲವಾರು ಮಹನೀಯರ ದೂರದೃಷ್ಟಿ ಚಿಂತನೆಯಂತೆ ಖಾಸಗಿ ತಾಂತ್ರಿಕ ಕಾಲೇಜು ಆರಂಭವಾಯಿತು. ಗ್ರಾಮೀಣ ಪ್ರದೇಶದ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಶಿಕ್ಷಣ ನೀಡುತ್ತಿದೆ. ಅತ್ಯುನ್ನತ ಉದ್ಯೋಗ ಅವಕಾಶ, ಭಾರತೀಯ ಸೇನೆ, ಪೊಲೀಸ್ ಇಲಾಖೆ, ಐಪಿಎಸ್, ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಸೇವೆ ನೀಡುತ್ತಿದ್ದಾರೆ ಎಂದು ಹೇಳಿದರು. ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲೆ, ಕಾರ್ಯಕ್ರಮದ ಸಂಚಾಲಕಿ ಡಾಕ್ಟರ್ ಸಣ್ಣವಂಡ ರೋಹಿಣಿ ತಿಮ್ಮಯ್ಯ ಬೆಳ್ಳಿ ಉತ್ಸವದ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಜೂನ್ 3 ಇಂಟರ್ನ್ಯಾಷನಲ್ ಪೇಪರ್ ಸೆಂಟೆನ್ಸ್ ಸ್ಟೇಷನ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜೂನ್ 8 ಎಥನಿಕ್ ಡೇ ಆಚರಿಸಲಾಗುತ್ತಿದ್ದು, ವಿವಿಧ ರೀತಿಯ ಸಾಂಪ್ರದಾಯಿಕ ಉಡುಗೆ ತೊಡುಗೆಯಲ್ಲಿ ವಿದ್ಯಾರ್ಥಿಗಳು ಕಂಗೊಳಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಸ್ಥಾಪನೆಗೆ ಭದ್ರ ಬುನಾದಿ ಹಾಕಿರುವ ಮಹನೀಯರನ್ನು ನಾವು ಸ್ಮರಿಸುವ ಸಲುವಾಗಿ ಜೂನ್ 10 ಸಂಸ್ಥಾಪಕರ ದಿನವನ್ನು ಆಚರಿಸಲಾಗುತ್ತಿದೆ. ಇದುವರೆಗೆ ಸೇವೆ ಸಲ್ಲಿಸಿದ ಕಾಲೇಜಿನ ಆಡಳಿತ ಮಂಡಳಿಯ ನಿರ್ದೇಶಕರುಗಳನ್ನು ಹಾಗೂ ಪ್ರಾಂಶುಪಾಲರನ್ನು ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಜೂನ್ 11 ಮತ್ತು 12 ಇಂಟರ್ ಕಾಲೇಜ್ ಫೆಸ್ಟ್ ಆಯೋಜಿಸಲಾಗಿದೆ. ಆ ಮೂಲಕ ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಲು ಮುಕ್ತ ಅವಕಾಶ ಕಲ್ಪಿಸಿದ್ದೇವೆ. ಹಾಗೂ ಜೂನ್ 13 ಕಾಲೇಜು ವಾರ್ಷಿಕೋತ್ಸವ ಸಂಭ್ರಮ ನಡೆಯಲಿದೆ. ಮುಖ್ಯ ಅತಿಥಿಗಳಾಗಿ ಇದೇ ಕಾಲೇಜಿನಲ್ಲಿ ವಿದ್ಯಾರ್ಜನೆ ಮಾಡಿದ ಹೆಮ್ಮೆಯ ಕಲಬುರಗಿ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಮತ್ತು ಪೊಲೀಸ್ ಕಮಿಷನರ್ ಆಗಿರುವ ಆರ್ ಚೇತನ್, MIQ ಇಂಡಿಯಾ ಡೈರೆಕ್ಟರ್ ಡೇಟಾ ಸೈನ್ಸ್ ತನುಷ್ ಬಿದ್ದಪ್ಪ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಬೆಳ್ಳಿ ಮಹೋತ್ಸವದ ಸಂಭ್ರಮದ ಸವೀಕ್ಷಣದ ವೈಭವಕ್ಕೆ ಮೆರುಗು ನೀಡುವ ಸಲುವಾಗಿ ಕನ್ನಡದ ಹೆಸರಾಂತ ಸಂಗೀತಕಾರರಾದ ವಿಜಯ್ ಪ್ರಕಾಶ್ ಒಳಗೊಂಡಂತೆ ಹಲವಾರು ಜನಪ್ರಿಯ ಗಾಯಕ ಗಾಯಕಿಯರ ತಂಡ ಜೂನ್ 13 ಸಂಜೆ 7 ಸಂಗೀತ ಗಾನಸುದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಈಗಾಗಲೇ ನ್ಯಾಕ್ ಸಮಿತಿಯಿಂದ A-grade ಮಾನ್ಯತೆ ಪಡೆಯಲಾಗಿದೆ. ಬೆಳ್ಳಿ ಮಹೋತ್ಸವದ ಹಿನ್ನೆಲೆ ಲಾಂಛನ ಅನಾವರಣ ಮಾಡಲಾಗಿದೆ. 10 ಕಿಲೋಮೀಟರ್ ಮ್ಯಾರಥಾನ್ ನಡೆದಿದೆ. ರಾಜ್ಯ ಮಟ್ಟದ ಬೃಹತ್ ಕೃಷಿ ಮೇಳದ ಮೂಲಕ ಸ್ಥಳೀಯ ಕೃಷಿಕರಿಗೆ ಕೃಷಿ ಯಂತ್ರಗಳ ಪರಿಚಯ ಮಾಡಿಕೊಡಲಾಗಿದೆ. ಕೃಷಿ ಸಚಿವ ಚಲುವರಾಯ ಸ್ವಾಮಿ ಪಾಲ್ಗೊಂಡಿದ್ದರು ಎಂದು ತಿಳಿಸಿದರು. ಪೋಸ್ಟ್ ಗ್ರಾಜ್ಯುಯೇಷನ್ ಶುರು ಮಾಡುವುದು ಅಷ್ಟು ಸುಲಭವಲ್ಲ. ನಾವು ಹಲವಾರು ವರ್ಷದಿಂದ ಇದಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ನಾವು ಆಲೋಚನೆ ಕೂಡ ತುಂಬ ಮಾಡಿದ್ದೇವೆ. ರೂರಲ್ ಬ್ಯಾಕ್ಗ್ರೌಂಡಿಗೆ ಬರುವಂತಹ ಕ್ಯಾಂಡಿಡೇಟ್ಸ್ ಕಡಿಮೆ. ಇವತ್ತು ಇನ್ನೊಂದು ಪರಿವರ್ತನೆ ಏನಾಗಿದೆ ಅಂತ ಹೇಳಿದರೆ, BE ಆದ ತಕ್ಷಣ ಮಕ್ಕಳಿಗೆ ಜಾಬ್ ಸಿಗ್ತಾ ಇದೆ. ಪೇಪರ್ಲಿ ನಾವು ನೋಡ್ತಾ ಇದ್ದೇವೆ ಜಾಬ್ ಕ್ರಂಚ್ ಅದು ಅಂತ ಹೇಳ್ತೇವೆ, ಆದರೂ ಕೂಡ ಮಕ್ಕಳಿಗೆ ಜಾಬ್ ಸಿಗ್ತಾ ಇದೆ. ಹಾಗಿರುವಾಗ MTech ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಅವರು MTech ಮಾಡಿದರೂ ಅದೇ ಸಂಬಳದಲ್ಲಿ ಕೆಲಸ ಸಿಗ್ತಾ ಉಂಟು. ಇವತ್ತು ಒಂದು ಕಾಲೇಜ್ ನಡೆಸಲಿಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್ ಆಫ್ ಅ ಲೆಕ್ಚರರ್ ಹ್ಯಾಸ್ ಟು ಬಿ MTech. ಇವತ್ತು MTech ನಡೆಸ್ತಾ ಇದ್ದ ಕಾಲೇಜುಗಳೇ MTech ಕೋರ್ಸನ್ನು ಮುಚ್ಚುತ್ತಾ ಬಂದಿದ್ದೇವೆ. ಆ ಸ್ಥಿತಿಗೆ ಇಳಿದು ಬಿಟ್ಟಿದೆ. ಇವತ್ತು ಆ್ಯಸ್ ಅ ರಿಸಲ್ಟ್ ಆಫ್ ವಿಚ್ ಸ್ಟಾಫ್ ಭಾಳ ಕಷ್ಟ. ಇನ್ನೊಂದು, PhD ಇಲ್ಲದೆ ಆಗೋದೇ ಇಲ್ಲ. ಇವತ್ತು BE PhD ಕೇಳ್ತಾ ಇದ್ದಾರೆ. ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡೋದಾದರೆ ಮಲ್ಟಿಪಲ್ PhDs ಬೇಕು. ಅದು ಅಷ್ಟು ಸುಲಭವಾದ ಕಾರ್ಯ ಅಲ್ಲ. ಬಟ್ ನಮಗೆ ಆಪರ್ಚುನಿಟಿ ಸಿಕ್ಕಿದರೆ ಖಂಡಿತವಾಗಿ ಮಾಡಬೇಕು ಅಂತ ನನ್ನ ಉದ್ದೇಶ ಇದೆ. ತಾಂತ್ರಿಕ ಕಾಲೇಜನ್ನು ಓಪನ್ ಮಾಡಬೇಕು ಅನ್ನೋದು ಮಹಾ ತಾಸೆ ಆಗಿತ್ತು. ಹಾಗೆ 1999 CIP ಸ್ಥಾಪನೆ ಆಗಿತ್ತು. ಈ ವರ್ಷ 2024 ನಮ್ಮ ಕಾಲೇಜಿಗೆ 25 ತುಂಬಿದೆ. ಕಾಲೇಜನ್ನು ಸ್ಥಾಪಿಸಬೇಕು ಅಂದ್ಕೊಂಡಿದ್ದ ಗಣ್ಯರಿಗೆಲ್ಲ ಇದು ಒಂದು ನಿಜವಾದ ಆಸೆ ಆಗಿದೆ. ಯಾಕೆಂದರೆ ಕಾಲೇಜ್ ನಾವು ಏನು ಅವ್ರು ಏನನ್ನು ಅಂದ್ಕೊಂಡು ಸ್ಟಾರ್ಟ್ ಮಾಡಿದರು ಅದು ಆ್ಯಕ್ಚುಲಿ ಪೂರೈಸ್ತಾ ಇದೆ. ಈ ವರ್ಷ ಬೆಳ್ಳಿ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ನನಗೆ ತುಂಬ ಅದೃಷ್ಟ ಅನಿಸ್ತಾ ಇದೆ, ಯಾಕೆಂದರೆ ನಾನು ಇದರ ಸಂಚಾಲಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನವೆಂಬರಿಂದನೇ ನಾವು ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಮೊದಲಿಗೆ ನಿಮಗೆ ಗೊತ್ತಿರೋ ಹಾಗೆ ಒಂದು ಕೃಷಿ ಮೇಳ, ಇಟ್ ವಾಸ್ ವೆರಿ ಸಕ್ಸಸ್ಫುಲ್. ಈಗ ಇನ್ನು 2 ಸಿಲ್ವರ್ ಜೂಬ್ಲಿ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ಈ ಸೋಮವಾರದಿಂದ June 3rd and 4th ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅನ್ನು ಆಯೋಜಿಸಿದ್ದೇವೆ. ಅದರಲ್ಲಿ ಬೇರೆ ಬೇರೆ ತಾಂತ್ರಿಕ ಕಾಲೇಜಿಂದ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಆಲ್ಮೋಸ್ಟ್ 120 ಪೇಪರ್ಸ್ ಬಂದಿದೆ. ಕೊಡವ ಎಜುಕೇಷನ್ ಸೊಸೈಟಿ ಕಾರ್ಯದರ್ಶಿ ಚೆರಿಯಪ್ಪಂಡ ಪಿ ರಾಕೇಶ್ ಪೂವಯ್ಯ, ಉಪಾಧ್ಯಕ್ಷ ಕುಪ್ಪಂಡ ಚಿನ್ನಪ್ಪ, ಜಂಟಿ ಕಾರ್ಯದರ್ಶಿ ಚೆರಿಯಪ್ಪಂಡ ರಾಜನಂಜಪ್ಪ, ಖಜಾಂಜಿ ಕಟ್ಟೆರ ಎನ್ ಉತ್ತಪ್ಪ ಉಪಸ್ಥಿತರಿದ್ದರು.
ಶಾಲಾ ಪ್ರಾರಂಭೋತ್ಸವ, ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ಸ್ವಾಗತಿಸಿದ ಶಿಕ್ಷಕರು. ಪೊನ್ನಂಪೇಟೆ ತಾಲೂಕು ಪೊನ್ನಂಪೇಟೆಯಲ್ಲಿರುವ ಪ್ರಾಥಮಿಕ ವಿಭಾಗದ ಕರ್ನಾಟಕ ಪಬ್ಲಿಕ್ ಶಾಲಾ ಪ್ರಾರಂಭೋತ್ಸವವನ್ನು ಎಸ್ಟಿಎಂಸಿ ಅಧ್ಯಕ್ಷರಾದ ಸಿಎ ಜುನೈದ್ ಅವರ ಅಧ್ಯಕ್ಷತೆಯಲ್ಲಿ, ಶಾಲಾ ಮುಖ್ಯೋಪಾಧ್ಯಾಯರಾದ ಬಿಎಂ ವಿಜಯ್ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ಶಾಲೆಗೆ ಬರಮಾಡಿಕೊಂಡರು. ಪ್ರಾರಂಭೋತ್ಸವದ ಅಂಗವಾಗಿ ಶಾಲೆಯನ್ನು ತಳಿರು ತೋರಣ ಹಾಗೂ ಹೂವುಗಳಿಂದ ಶೃಂಗರಿಸಲಾಗಿತ್ತು. ಈ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ, ಸಮವಸ್ತ್ರ ಹಾಗೂ ಎಸ್ಟಿಎಂಸಿ ವತಿಯಿಂದ ವಿದ್ಯಾರ್ಥಿಗಳಿಗೆ ಬೆಲ್ಟ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಟಿಎಂಸಿ ಅಧ್ಯಕ್ಷ ಜುನೈದ್ ಅವರು, ಮಕ್ಕಳು ಶಾಲೆಗೆ ಸ್ವಚ್ಛವಾಗಿ ಸಂತೋಷದಿಂದ ಬರಬೇಕು, ಹಾಗೆಯೇ ಶಿಕ್ಷಕರು ಸ್ವಚ್ಛತೆ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಬೇಕು ಎಂದರು. ಇವತ್ತು ಈ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇರೋದು ನಿಮಗೋಸ್ಕರ, ನೀವು ಸಂತೋಷವಾಗಿ ಶಾಲೆಗೆ ಬರಬೇಕು ಅಂತ. ಇದೇ ರೀತಿ ಪ್ರತಿ ದಿನವೂ ನೀವು ಇದೇ ರೀತಿ ನೀಟಾಗಿ ಸಂತೋಷವಾಗಿ ಶಾಲೆಗೆ ಬರಬೇಕು. ನಮ್ಮ ಶಿಕ್ಷಕರು ನಿಮಗೆ ಇಲ್ಲಿ ಹೇಳ್ಕೊಡ್ತಾ ಇರೋದು ಬರೀ ಪಾಠಪುಸ್ತಕದಲ್ಲಿರುವಂಥ ಪಾಠಗಳು ಮಾತ್ರ ಅಲ್ಲ, ನಿಮ್ಮ ಜೀವನದಲ್ಲಿ ನೀವು ಮುಂದಿನ ಭವಿಷ್ಯ ಯಾವ ರೀತಿ ಕಟ್ಕೋಬೇಕು ಅಂತ ಇರೋ ಒಂದು ಪಾಠವನ್ನು ಇಲ್ಲಿ ಕಲಿಸ್ತಾ ಇದ್ದಾರೆ. ನಿಮ್ಮ ಸ್ವಚ್ಛತೆ ಬಗ್ಗೆ, ನಿಮ್ಮ ಎಲ್ಲ ವಿಚಾರಗಳ ಬಗ್ಗೆನೂ ಶಿಕ್ಷಕರು ಇಲ್ಲಿ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ನೀವು ಅನುಸರಿಸಿ ನೀವು ಅದನ್ನೆಲ್ಲ ಯಾವ ರೀತಿ ಮಾಡಬೇಕು ಅಂತ ನೀವು ಅಂದ್ಕೊಂಡು ಎಲ್ಲ ಮಾಡಬೇಕು. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈ ಯೂನಿಫಾರ್ಮು, ಈ ಒಂದು ಪಾಠ ಪುಸ್ತಕ, ನಿಮಗಿರೋ ಫುಡ್ ಐಟಮ್ಸು, ಪ್ರತಿ ಬ್ಯಾಗು, ಅದನ್ನು ಹಿಡಿದು ನಿಮಗೆ ಶೂಸು ಎಲ್ಲ ಕೊಡ್ತಾ ಇರೋದು, ನೀವು ಚೆನ್ನಾಗಿ ನೀಟಾಗಿ ಶಾಲೆಗೆ ಬರಬೇಕು ಅಂತ. ದಯವಿಟ್ಟು ಬೆಲ್ಟು, ಅದೇ ರೀತಿ ಐ ಡಿ ಕಾರ್ಡು ದಯವಿಟ್ಟು ಅದನ್ನೆಲ್ಲ ಹಾಕಿ ಸ್ವಚ್ಛತೆಯಿಂದ ಶಾಲೆಗೆ ಬನ್ನಿ. ಎಲ್ಲರೂ ನೀಟಾಗಿ ಬನ್ನಿ. ಇವತ್ತು ಯಾವ ರೀತಿ ಬಂದಿದ್ದೀರಾ, ಈ ಶಾಲಾ ಅಂತ ಹೇಳೋದು ಒಂದು ದೇವಸ್ಥಾನ ಥರ. ನೀವು ದೇವಸ್ಥಾನಕ್ಕೆ ಯಾವ ರೀತಿ ಹೋಗ್ತೀರೋ ಅದೇ ರೀತಿ ಶಾಲೆಗೂ ಬನ್ನಿ. ನಿಮ್ಮ ಶಿಕ್ಷಕರು ಏನು ಹೇಳ್ತಾರೋ ಅದನ್ನು ದಯವಿಟ್ಟು ಸರಿಯಾಗಿ ಕಲೀರಿ. ಓಕೆ, ಮತ್ತು ಅದೇ ಅದ್ರ ಜೊತೆನೆ ನೀವು ಸಣ್ಣ ಪುಟ್ಟ ಸಾಮಾಜಿಕ ಸೇವೆಯನ್ನು ಮಾಡಬೇಕು. ಯಾವ ರೀತಿ ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಮನೆ ನೀವು ಯಾವ ರೀತಿ ಸ್ವಚ್ಛವಾಗಿದ್ದೀರೋ ಅದೇ ರೀತಿ ನಿಮ್ಮ ಮನೆಗಳು, ಅದೇ ರೀತಿ ಶಾಲೆಯು ನೀವು ಸ್ವಚ್ಛಗೊಳಿಸಬೇಕು. ಅದಕ್ಕೆ ಏನೆಲ್ಲ ಬೇಕು ಅದನ್ನು ಮಾಡಬೇಕು. ಅದೇ ರೀತಿ ನಿಮ್ಮ ಸುತ್ತಮುತ್ತ ಇರುವ ನಿಮಗೆ ಗೊತ್ತಿರೋ ಮಕ್ಕಳು, ಯಾವುದೆಲ್ಲ ಮಕ್ಕಳು ಶಾಲೆಗೆ ಬರ್ತಾ ಇಲ್ವೋ, ಶಾಲೆಗೆ ಬರೋ ವಯಸ್ಸಾಗಿಯೂ ಶಾಲೆಗೆ ಬರ್ತಾ ಇಲ್ವೋ, ಆ ಮಕ್ಕಳನ್ನ ಬಗ್ಗೆ ನೀವು ನಿಮ್ಮ ಕ್ಲಾಸ್ ಟೀಚರ್ ಹತ್ರನೋ ಅಥವಾ ಎಚ್ ಎಂ ಹತ್ರನೇ ನೀವು ಹೇಳಿ ಅವ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಅವರಿಗೂ ಒಂದು ಶಾಲೆಗೆ ಬರೋ ಅವಕಾಶ ಅವ್ರು ಮಾಡಿಕೊಡ್ತಾರೆ. ಅದೇ ರೀತಿ ಈ ಥರ ಸಣ್ಣ ಪುಟ್ಟ. ಗ್ರಾಮ ಪಂಚಾಯತಿ ಸದಸ್ಯ ರಾಮಕೃಷ್ಣ ಮಾತನಾಡಿ, ತಾವೇ ಸ್ವತಃ ಮಕ್ಕಳ ಮನೆ ಮನೆಗೆ ತೆರಳಿ ಮಕ್ಕಳಿಗೆ ಆಹ್ವಾನ ನೀಡಿದರು. ಶಾಲೆ ಆರಂಭದ ದಿನ ಕೆಲವು ಮಕ್ಕಳು ಗೈರು ಹಾಜರಾಗಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು. ಗಣ್ಯರೇ ಹಾಗೂ ನನ್ನ ಆತ್ಮೀಯ ಮಕ್ಕಳೇ, ಇಂದು ಪ್ರಾರಂಭೋತ್ಸವ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಆದರೂ ತುಂಬಾ ಮಕ್ಕಳು ಬರಲಿಲ್ಲ, ಯಾಕೆಂದರೆ ನಾನು ಮನೆ ಮನೆಗೆ ಹೋಗಿ ಕಳೆದ ತಿಂಗಳು ಮನೆ ಮನೆಗೆ ಹೋಗಿ ಹೇಳಿದ್ದೀನಿ, ಕರ್ನಾಟಕ ಪಬ್ಲಿಕ್ ಸ್ಕೂಲು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳಿದ್ದೀನಿ. ಅಲ್ಲಿಂದ ನಾನು ಸುಮಾರು ಮಕ್ಕಳನ್ನ ಈಗ ಮೊನ್ನೆ ಅಡ್ಮಿಷನ್ ಆಗಿದೆ, ಅದು ನಾನು ನನ್ನ ಸ್ವಂತ ಇದರಲ್ಲಿ ನಾನು ಅವ್ರನ್ನ ಇಲ್ಲಿ ಸೇರಿಸಲಿಕ್ಕೆ ಕಾರಣ, ಯಾಕಂತೇಳಿದ್ರೆ ನಮ್ಮ ಸ್ಕೂಲು ಯಾವುದಕ್ಕೂ ಕಮ್ಮಿ ಇಲ್ಲ. ಆಗ ಅದೇ ಮನೆಯವರು ಕೇಳಿದ್ರು ನೀವು ಯಾವ ಸ್ಕೂಲ್ ಸಹ ಓದಿದ್ದು ಅಂತ ಕೇಳಿದ್ರು. ಈಗ ನಾನು ಹೇಳಿದೆ ನಾನು ಇದೇ ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲೇ ಓದಿದ್ದು, ಆಗ ನಮಗೆ ಇಷ್ಟು ವ್ಯವಸ್ಥೆ ಇರಲಿಲ್ಲ, ಈಗ ಎಲ್ಲ ವ್ಯವಸ್ಥೆ ಇದೆ. ಅದೇ ರೀತಿ ನೀವು ನಿಮ್ಮ ಮಕ್ಕಳನ್ನು ಇಲ್ಲಿಗೆ ಕಳಿಸಿ ಅಂತೇಳಿ ಹೇಳಿದ ಮಟ್ಟಕ್ಕೆ ಒಂದು ನಾಲ್ಕೈದು ಮಕ್ಕಳನ್ನ ಸೇರಿಸಿದರೆ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್. ದೈಹಿಕ ಶಿಕ್ಷಕ ಮಾದೇಶ್ ಅವರು ಮಾತನಾಡಿ, ಇಂದು ಕರ್ನಾಟಕದಾದ್ಯಂತ ಶಾಲೆ ಪ್ರಾರಂಭೋತ್ಸವ. ಕರ್ನಾಟಕ ಶಿಕ್ಷಣ ಆಯುಕ್ತರ ಸುತ್ತೋಲೆಯಂತೆ ಶಾಲೆಯನ್ನು ಅಚ್ಚುಕಟ್ಟಾಗಿ ಎಸ್ಟಿಎಂಸಿ ಅಧ್ಯಕ್ಷರು, ಆಡಳಿತ ಮಂಡಳಿಯವರು, ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದದವರು, ಪೋಷಕರು ಹಾಗೂ ಮಕ್ಕಳ ಸಹಭಾಗಿತ್ವದಲ್ಲಿ ಮಕ್ಕಳಿಗೆ ಸಿಹಿಯನ್ನು ಹಂಚುವುದರ ಮೂಲಕ ಶಾಲೆಯನ್ನು ಪ್ರಾರಂಭಿಸುತ್ತಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು. ಶುಭೋದಯ. ಇಂದು ಕರ್ನಾಟಕದಾದ್ಯಂತ ಶಾಲಾ ಪ್ರಾರಂಭೋತ್ಸವವನ್ನು ಗುಣಮಟ್ಟದ ಶಿಕ್ಷಣಕ್ಕಾಗಿ, ಶೈಕ್ಷಣಿಕ ಬಲವರ್ಧನೆಗಾಗಿ ಇಂದು ರಾಜ್ಯಾದ್ಯಂತ ಶಾಲೆ ಪುನರಾರಂಭಗೊಳ್ತಾ ಇದ್ದಾವೆ. ಹಾಗಾಗಿ ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಸಾಕ್ಷರತಾ ಶಿಕ್ಷಣ ಇಲಾಖೆಯ ಆಯುಕ್ತರ ಸುತ್ತೋಲೆಯಂತೆ ಇಂದು ಕರ್ನಾಟಕ ಪಬ್ಲಿಕ್ ಶಾಲೆ ಪೊನ್ನಂಪೇಟೆ ಇವತ್ತು ಶಾಲಾ ಪ್ರಾರಂಭೋತ್ಸವವನ್ನು ನಮ್ಮ ಎಸ್ ಎಂ ಸಿ ಸಮಿತಿ ವತಿಯಿಂದ ಹಾಗೂ ಶಾಲಾ ಶಿಕ್ಷಕರಿಂದ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಯ ಸಹಕಾರದಿಂದ ಇವತ್ತು ನಮ್ಮ ಶಾಲೆಯ ಹಿರಿಯ ಮುಖ್ಯೋಪಾಧ್ಯಾಯರ ಒಂದು ನೇತೃತ್ವದಲ್ಲಿ ಹಾಗೂ ಎಸ್ ಎಂ ಸಿ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳ ಸಹಭಾಗಿತ್ವದಲ್ಲಿ, ಪೋಷಕರ ಸಹಭಾಗಿತ್ವದಲ್ಲಿ ಇವತ್ತು ನಮ್ಮ ಶಾಲೆಗೆ ಮಕ್ಕಳಿಗೆ ಸಿಹಿಯನ್ನು ವಿತರಣೆ ಮಾಡೋದ್ರ ಮೂಲಕ ಪ್ರಾರಂಭಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಪೊನ್ನಂಪೇಟೆ ಗ್ರಾಮ ಪಂಚಾಯತಿ ಸದಸ್ಯರಾದ ಕೆ ವಿ ರಾಮಕೃಷ್ಣ, ಪೊನ್ನಂಪೇಟೆ ಕ್ಲಸ್ಟರ್ ಸಿಆರ್ಪಿ ಅವರಾದ ಟಿ ಬಿ ಜೀವನ್, ಉಪಾಧ್ಯಕ್ಷರಾದ ನಾಗವೇಣಿ, ಸದಸ್ಯರಾದ ಕನ್ಯಾಕುಮಾರಿ, ಲತಾ, ಸಂಜೀನ,
ಶಿಲ್ಪ ಶಾಲಾ ಶಿಕ್ಷಕ ವೃಂದದವರಾದ ಫಿಲೋಮಿನಾ, ಪಿಎಂ ರೋಸಿ, ಎಚ್ ಸಿ ಮಂಗಳಾಂಗಿ, ಎಂಎಂ ಜಾನ್ಸಿ, ಗಂಗಾಮಣಿ ಮತ್ತಿತರರು ಉಪಸ್ಥಿತರಿದ್ದರು. ಸಮವಸ್ತ್ರ ಹಾಗೂ ಹೊಸ ನೂತನವಾಗಿ ತಂದಿರತಕ್ಕಂತ ಎಸ್ಡಿಎಂಸಿ ತಂಡದವರು, ಶಾಲಾ ಮುಖ್ಯೋಪಾಧ್ಯಾಯರು, ಉಪಾಧ್ಯಕ್ಷರು, ಸದಸ್ಯರು, ಎಸ್ಡಿಎಂಸಿ ಇರುವವರಿಗೆ, ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರಿಗೆ ಎಂತ ಮಾಡ.